हलो फ्रेंड्स भव्य अड़े स्वागत फ्रेंड्स इवतु नानु ड्राई पुलियोग्रे पौडर हेगंत तोर्तनी हेगंत नोड़को इन ना चानल यारे सब्सक्रेबी होगी सब्सक्रेबी बेल बटन क्ली नानी वन बैंडली इकू 150 ग्राम उद्दीन बड़े फ्रई मीनि चेना गमन फ्रई मी उद्दीन बड़े चेना फ्रई मे ಕೆಂಪಗಾಗಬೇಕು ಅಲ್ಲಿ ಗಂಟ ಉದ್ದಿನ ಬೇಳೆ ಫ್ರೈ ಮಾಡ್ಕೊಂಡು ತೆಗೆದು ಇಟ್ಕೊಳ್ಳೋಣ ಮತ್ತೆ ಕಡಲೆ ಬೇಳೆ ಕೂಡ 150 ಗ್ರಾಂ ತಗೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಡ್ರೈ ಫ್ರೈಯೇ ಮಾಡ್ಕೊಳ್ಳಿ ಇಲ್ಲಿ ನಾನು 150 ಗ್ರಾಂ ಕ್ಕಿಂತ ಒಂಚೂರು ಜಾಸ್ತಿ ಜೀರಿಗೆ ತಗೊಂಡಿದ್ದೀನಿ ಎಲ್ಲ ಚಟಪಟ ಅಂತ ಫ್ರೈ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ 1 ಇಡಿಯಷ್ಟು ಮೆಣಸು ಹಾಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಇಡಿ ಅಂದ್ರೆ 1 ಸ್ಪೂನ್ ಅಷ್ಟು ಮೆಂತ್ಯೆ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಸೈಡಕ್ಕೆ ತೆಗೆದು ಇಟ್ಕೊಳ್ಳೋಣ ಈಗ ಅರಿಶಿನ ಕೊಂಬು ಕುಟ್ಟಿ ಹಾಕೊಂಡಿದ್ದೀನಿ ಇದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಕಪ್ ಎಳ್ಳು ತಗೊಂಡಿದ್ದೀನಿ 100 ग्राम अस्टु कप्पेल तगोंडिदीनि कप्पेल हाकोद्रिंद पुळियोगरे टेस्ट तुंबा चेन्नागिरुत्ते मत्ते 1.5 कप इदु अष्टे 150 ग्राम अस्टु धनिया हाकोंडु बिसि आगोगंट चेन्नागि फ्राई माड्कोळ्ळोण नावु कैयल्लि मुट्टिद्रे बिसि ताग्बेकु अल्लिगंट फ्राई माड्कोळ्ळोण ईग नोडि खारक्के ओंदु 20 मेणसिनकायि तगोंडिदीनि मत्ते बाडिगे मेणसिनकायि 100 ग्राम ಹಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಚಿಕ್ಕಬಳ್ಳಾಪುರ ಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು 20 ರಿಂದ 25 ತಗೊಂಡಿದ್ದೀನಿ ಇದು ನೋಡಿ ಆಪಲ್ ಮೆಣಸಿನಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಪುಳಿಯೋಗರೆ ಇದು ಅಷ್ಟೇ 100 ಗ್ರಾಂ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡ್ಗೆ ತೆಗೆದು ಇಟ್ಕೊಳ್ಳಿ ಈಗ ಒಣ ಕೊಬ್ಬರಿ ಕೂಡ ಸ್ವಲ್ಪ ಬಿಸಿ ಆಗೋ ರೀತಿ ಮಾಡ್ಕೊಳ್ಳೋಣ ತುಂಬಾ ಫ್ರೈ ಮಾಡ್ಕೊಂಡ್ಬರ್ದು ಸ್ವಲ್ಪ ಬಿಸಿ ಆಗೋ ಗಂಟ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ನಾನು ಎಲ್ಲ ಫ್ರೈ ಮಾಡಿ ಈ ತರ ಒಂದು ಬೇಷನಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಪ್ಪೆಳ್ಳು ಮತ್ತೆ ಫ್ರೈ ಮಾಡಿ ಇಟ್ಟಿರೋಂತ ಕಡಲೆ ಬೇಳೆ ಉದ್ದಿನ ಬೇಳೆ ಇದನ್ನೆಲ್ಲ ಫ್ರೈ ಮಾಡಿರೋದನ್ನ ಬೇಷನ್ಗೆ ಸೇರಿಸ್ಕೊಳ್ತಾ ಇದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಕೊಬ್ಬರಿ ತುರಿ ಕೂಡ ಅದಕ್ಕೆ ಹಾಕೊಳ್ಳೋಣ ಇದು ಕೂಡ ಫ್ರೈ ಮಾಡಿರೋದು ಮತ್ತೆ ಒಂದು 2 ಸ್ಪೂನ್ ಅಷ್ಟು ಇಂಗು ಹಾಕೊಳ್ತಾ ಇದೀನಿ ನೀವು ಪೌಡರ್ ಇಂಗು ಆದ್ರೂ ಹಾಕೊಳ್ಳಿ ಗಡ್ಡೆ ಇಂಗು ಆದ್ರೂ ಹಾಕೊಳ್ಳಿ ಇದೆಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮಷಿನ್ ಗಾದ್ರೂ ಕೊಟ್ಟು ಪೌಡರ್ ಮಾಡ್ಸ್ಕೊಂಡು ಬರಬಹುದು ಈಗ ಪುಳಿಯೋಗರೆ ಪೌಡರ್ ರೆಡಿ ಫ್ರೆಂಡ್ಸ್ ಒಂದಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಗೊಜ್ಜೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ